ರಾಜ್ಯದಲ್ಲಿ ರೌಡಿ ರಾಜಕೀಯ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಬಿಜೆಪಿ ಪಕ್ಷಕ್ಕಂತೂ ಮುಜುಗರವನ್ನ ತಂದಿಟ್ಟಿರುವಂಥದ್ದು. ರೌಡಿ ಶೀಟರ್ ಸೈಲೆಂಟ್ ಸುನಿಲ ಬಿಜೆಪಿಗೆ ಸೇರ್ಪಡೆ ಆಗ್ತಾನೆ ಅನ್ನುವಂಥ ವಿಚಾರ ಒಂದ್ ಕಡೆ ಚರ್ಚೆ ಆಗ್ತಾ ಇದ್ರೆ, ಫೈಟರ್ ರವಿ ಈಗಾಲರೆಡಿ ಬಿಜೆಪಿಗೆ ಸೇರ್ಪಡೆ ಆಗಿರುವಂಥದ್ದು. ರೌಡಿ ಶೀಟರ್ ಸೈಲೆಂಟ್ ಸುನಿಲನಿಗೆ ಬಿಜೆಪಿ ಬಾಗಿಲು ಬಂದಂತೆ, ವಿವಾದ ಆಗ್ತಾ ಇದ್ದಂತೆ ಪಕ್ಷಕ್ಕೆ ಸೇರಿಸಿಕೊಳ್ಳಲ್ಲ ಅಂತ ಬಿಜೆಪಿ ಪತ್ರಿಕಾ ಪ್ರಕಟಣೆ ಇದು. ಪತ್ರಿಕಾ ಪ್ರಕಟಣೆ ಮೂಲಕ ನಳಿನ್ ಕುಮಾರ್ ಕಟೀಲ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಸೈಲೆಂಟ್ ಸುನಿಲನ್ನ ನಾವು ಬಿಜೆಪಿ ಪಕ್ಷಕ್ಕೆ ಸೇರಿಸ್ಕೊಳ್ಳಲ್ಲ ಅಂತ. ರೌಡಿ ಶೀಟರ್ ಸೈಲೆಂಟ್ ಸುನಿಲ ಬಿಜೆಪಿ ಸೇರ್ಪಡೆಗೆ ಅವಕಾಶ ಇಲ್ಲ, ಸ್ಪಷ್ಟನೆಯನ್ನ ಕೊಟ್ರು ರಾಜ್ಯಾಧ್ಯಕ್ಷ. ಯಾವಾಗ ಚರ್ಚೆ ಆಯ್ತು ಜೋರಾಗಿ ಅವಾಗ ಇದ್ರ ಬಗ್ಗೆ ಈಗ ಸ್ಪಷ್ಟನೆಯನ್ನ ಕೊಡ್ಲಾಗ್ತಾ ಇದೆ. ಆದರೆ ಒಬ್ಬನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಅಂದ್ರೆ ನಾವು ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದಾರೆ. ಆದ್ರೆ ಇನ್ನೊಬ್ಬ ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರೌಡಿ ಶೀಟರ್ ಆಲ್ರೆಡಿ ಜಾಯಿಂಡ್, ನಿನ್ನೆ ಬಿಜೆಪಿ ಪಕ್ಷಕ್ಕೆ ಜಾಯಿನ್ ಆಗಿದ್ದಾನೆ ಫೈಟರ್ ರವಿ. ಕಾಂಗ್ರೆಸ್ ವಿರೋಧದ ನಡುವೆನೆ ನಳಿನ್ ಕುಮಾರ್ ಕಟೀಲ್ ಸ್ಪಷ್ಟನೆಯನ್ನ ಕೊಟ್ರು. ಯಾಕೆಂದ್ರೆ ಕಾಂಗ್ರೆಸ್ ಇದೊಂದು ಅಸ್ತ್ರ ಮಾಡ್ಕೊಳ್ತು ಬಿಡ್ತಾರ ಮತ್ತೆ? ಯಾಕೆಂದ್ರೆ ಇವರು ಸಾಕಷ್ಟು ಬಾರಿ ಕಾಂಗ್ರೆಸ್ ಪಕ್ಷವನ್ನ ಜರ್ದಿದ್ದಂಥವ್ರು, ರೌಡಿಗಳ ಪಕ್ಷದವರು ಇವರು, ರೌಡಿಗಳ ನಾಯಕ ಸಾಕಷ್ಟು ಜನ ಇದ್ದಾರೆ ಅವರಲ್ಲಿ. ಕೆಪಿಸಿಸಿ ಅಧ್ಯಕ್ಷರ ಮೇಲೆಲ್ಲ ಆರೋಪ ಮಾಡ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಈ ಒಂದು ಅಸ್ತ್ರವನ್ನ ಇಟ್ಕೊಂಡಿದ್ರು. ಈಗಾಗಲೇ ಬಿಜೆಪಿ ಸೇರುವಂತ ಫೈಟರ್ ರವಿ ಬಗ್ಗೆ ಮಾತ್ರ ಸೈಲೆಂಟು, ಅದ್ರ ಬಗ್ಗೆ ಯಾವುದೇ ಚಕಾರ ಎತ್ತಿಲ್ಲ. ರಾಜ್ಯದಲ್ಲಿ ರೌಡಿ ರಾಜಕೀಯ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಬಿಜೆಪಿ ಪಕ್ಷಕ್ಕಂತೂ ಮುಜುಗರವನ್ನ ತಂದಿಟ್ಟಿರುವಂಥದ್ದು. ರೌಡಿ ಶೀಟರ್ ಸೈಲೆಂಟ್ ಸುನಿಲ ಬಿಜೆಪಿಗೆ ಸೇರ್ಪಡೆ ಆಗ್ತಾನೆ ಅನ್ನುವಂಥ ವಿಚಾರ ಒಂದ್ ಕಡೆ ಚರ್ಚೆ ಆಗ್ತಾ ಇದ್ರೆ, ಫೈಟರ್ ರವಿ ಈಗಾಲರೆಡಿ ಬಿಜೆಪಿಗೆ ಸೇರ್ಪಡೆ ಆಗಿರುವಂಥದ್ದು. ರೌಡಿ ಶೀಟರ್ ಸೈಲೆಂಟ್ ಸುನಿಲನಿಗೆ ಬಿಜೆಪಿ ಬಾಗಿಲು ಬಂದಂತೆ, ವಿವಾದ ಆಗ್ತಾ ಇದ್ದಂತೆ ಪಕ್ಷಕ್ಕೆ ಸೇರಿಸಿಕೊಳ್ಳಲ್ಲ ಅಂತ ಬಿಜೆಪಿ ಪತ್ರಿಕಾ ಪ್ರಕಟಣೆ ಇದು. ಪತ್ರಿಕಾ ಪ್ರಕಟಣೆ ಮೂಲಕ ನಳಿನ್ ಕುಮಾರ್ ಕಟೀಲ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಸೈಲೆಂಟ್ ಸುನಿಲನ್ನ ನಾವು ಬಿಜೆಪಿ ಪಕ್ಷಕ್ಕೆ ಸೇರಿಸ್ಕೊಳ್ಳಲ್ಲ ಅಂತ. ರೌಡಿ ಶೀಟರ್ ಸೈಲೆಂಟ್ ಸುನಿಲ ಬಿಜೆಪಿ ಸೇರ್ಪಡೆಗೆ ಅವಕಾಶ ಇಲ್ಲ, ಸ್ಪಷ್ಟನೆಯನ್ನ ಕೊಟ್ರು ರಾಜ್ಯಾಧ್ಯಕ್ಷ. ಯಾವಾಗ ಚರ್ಚೆ ಆಯ್ತು ಜೋರಾಗಿ ಅವಾಗ ಇದ್ರ ಬಗ್ಗೆ ಈಗ ಸ್ಪಷ್ಟನೆಯನ್ನ ಕೊಡ್ಲಾಗ್ತಾ ಇದೆ. ಆದರೆ ಒಬ್ಬನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಅಂದ್ರೆ ನಾವು ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದಾರೆ. ಆದ್ರೆ ಇನ್ನೊಬ್ಬ ರೌಡಿ ಶೀಟರ್ ಆಲ್ರೆಡಿ ಜಾಯಿಂಡ್, ನಿನ್ನೆ ಬಿಜೆಪಿ ಪಕ್ಷಕ್ಕೆ ಜಾಯಿನ್ ಆಗಿದ್ದಾನೆ ಫೈಟರ್ ರವಿ. ಕಾಂಗ್ರೆಸ್ ವಿರೋಧದ ನಡುವೆನೆ ನಳಿನ್ ಕುಮಾರ್ ಕಟೀಲ್ ಸ್ಪಷ್ಟನೆಯನ್ನ ಕೊಟ್ರು. ಯಾಕೆಂದ್ರೆ ಕಾಂಗ್ರೆಸ್ ಇದೊಂದು ಅಸ್ತ್ರ ಮಾಡ್ಕೊಳ್ತು ಬಿಡ್ತಾರ ಮತ್ತೆ? ಯಾಕೆಂದ್ರೆ ಇವರು ಸಾಕಷ್ಟು ಬಾರಿ ಕಾಂಗ್ರೆಸ್ ಪಕ್ಷವನ್ನ ಜರ್ದಿದ್ದಂಥವ್ರು, ರೌಡಿಗಳ ಪಕ್ಷದವರು ಇವರು, ರೌಡಿಗಳ ನಾಯಕ ಸಾಕಷ್ಟು ಜನ ಇದ್ದಾರೆ ಅವರಲ್ಲಿ. ಕೆಪಿಸಿಸಿ ಅಧ್ಯಕ್ಷರ ಮೇಲೆಲ್ಲ ಆರೋಪ ಮಾಡ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಈ ಒಂದು ಅಸ್ತ್ರವನ್ನ ಇಟ್ಕೊಂಡಿದ್ರು. ಈಗಾಗಲೇ ಬಿಜೆಪಿ ಸೇರುವಂತ ಫೈಟರ್ ರವಿ ಬಗ್ಗೆ ಮಾತ್ರ ಸೈಲೆಂಟು, ಅದ್ರ ಬಗ್ಗೆ ಯಾವುದೇ ಚಕಾರ ಎತ್ತಿಲ್ಲ.